ಅಥಣಿ ತಾಲೂಕಿನ ರಾಮತೀರ್ಥ ಗ್ರಾಮದಲ್ಲಿ ಮಂಗಳವಾರ ರಾಮತೀರ್ಥ ಗ್ರಾಮದಿಂದ ರಾಮತೀರ್ಥ ಕ್ರಾಸ್ವರೆಗೂ 1,20,00,000 ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಅಥಣಿ ಶಾಸಕ ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಇದೇ ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಜಲ್ ಜೀವನ್ ಮಷಿನ್ ಯೋಜನೆಗೆ 1,20,00,000 ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ಗ್ರಾಮದಲ್ಲಿ 5,00,000 ವೆಚ್ಚದಲ್ಲಿ ಗ್ರಾಮದ ಶ್ರೀ ವಿಠಲ ಮಂದಿರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಹೀಗೆ ಇದೇ ಗ್ರಾಮದಲ್ಲಿ ಇಂದು ಒಟ್ಟು 2,45,00,000 ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕರು ಗ್ರಾಮದ ಪ್ರಾಚೀನ ಕಾಲದ ದೇವಸ್ಥಾನ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಯುವಕರು, ಪಕ್ಷದ ಕಾರ್ಯಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಮತೀರ್ಥ ಗ್ರಾಮದಲ್ಲಿ 2,37,00,000 ಕಾಮಗಾರಿಗಳನ್ನು ಇವತ್ತು ನಾವು ಗ್ರಾಮಸ್ಥರ ಎಲ್ಲ ಮುಖಂಡರು, ಅಧ್ಯಕ್ಷರು, ಸದಸ್ಯರು ಇವರಿಗೆಲ್ಲರೂ ಕೂಡಿಕೊಂಡು ಅಡಿಗಲ್ ಪೂಜೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ರಾಮತೀರ್ಥದಿಂದ ಶಿವಾಸವರೆಗೆ ರಸ್ತೆ ಅದು 1.2 ವಿಠೋಬ ಮಂದಿರಕ್ಕೆ 5,00,000 ಒಂದು ಭವನವನ್ನು JGM ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸನ್ನು ನನಸು ಮಾಡಿದಂಥವರು ಬಸವರಾಜ ಬೊಮ್ಮಾಯಿಯವರು. ಪ್ರತಿಯೊಂದು ಮನೆಗೆ ನೀರನ್ನು ಕೊಡಬೇಕು ಅಂಥೇಳಿ ಅನ್ನುವಂಥ ಒಂದು ಸ್ಕೀಮ್ ಇದೆ. ಅದು 1.2 ಕಾಮಗಾರಿಗಳಲ್ಲಿ ಈ ರಾಮತಿ ಗ್ರಾಮದಲ್ಲಿ ತಗೋತಾ ಇದ್ದೀವಿ. ಇನ್ನೂ ಒಂದು 2 ರಸ್ತೆಗಳ ಪ್ರಪೋಸಲ್ ಇದೆ. ಮುಂದಿನ ತೀರ್ಮಾನಗಳಲ್ಲಿ ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸ್ತೀನಿ. ಯಾವ ಗಡಿ ಎಲ್ಲ ಫಸ್ಟು ನಾವೆಲ್ಲರೂ ಭಾರತೀಯ ಭಾರತ ಮಾತೆ ಮಕ್ಕಳು. ಸುಮಾರು 1,700 ಜಾತಿಗಳು ಅಷ್ಟೇ ಭಾಷೆಗಳನ್ನು ಕೂಡಿದಂಥ ಅಖಂಡ ಭಾರತದ ಹೆಮ್ಮೆ ಪ್ರಜೆಗಳು ನಾವು. ಆಡಳಿತಾತ್ಮಕವಾಗಿ ನಮ್ಮ ಭಾಗದಲ್ಲಿ ಮೊದಲು ಹೈದರಾಬಾದ್ ಕರ್ನಾಟಕ ಮೈಸೂರು ಪ್ರಾಂತ ಅಂತಿತ್ತು. ಆವಾಗ ಭಾಷಾವಾರ ಪ್ರಾಂತ ಅಂತೇಳಿ ಭಾಷೆಯಲ್ಲಿ ಅಂದರೆ ಅವಾಗಿನ ಲೆಕ್ಕದಲ್ಲಿ ಯಾರ್ಯಾರು ಜನರು ಸ್ವಲ್ಪ ಹೆಚ್ಚು ಜನ ಈಗ ಒಂದೇ ಭಾಷೆಯಲ್ಲೇ ಅದನ್ನು ಭಾಗ ಮಾಡೋ ಅಂತೇಳಿ ಭಾಷಾವಾರ ಪ್ರಾಂತಗಳನ್ನು ಮಾಡಿದಂಥವು. ಇನ್ನು ನಾವು ಎಲ್ಲೇ ಇರಲಿ ಇಡೀ ದೇಶದಲ್ಲಿ ನಾನೊಬ್ಬ ಕರ್ನಾಟಕದವನಿಗಿದ್ದರೂ ಕೂಡ ದೇಶದಲ್ಲಿ ಎಲ್ಲೇ ಹೋಗಿ ನಿಲ್ಲಬಹುದು, ಎಲ್ಲೇ ಮನೆಗಳನ್ನು ತೆಗೆದುಕೊಳ್ಳಬಹುದು, ಎಲ್ಲೇ ಆಸ್ತಿ ಮಾಡ್ಬೋದು, ಎಲ್ಲೇ ಉದ್ಯೋಗ ಮಾಡ್ಬೋದು, ಎಲ್ಲೇ ಕೂಡ ಒಕ್ಕಲತನ ಮಾಡ್ಬೋದು. ಇದು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ್ ವೈ ಬುವ ನ್ಯೂಸ್ ಅತ್ತಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.